ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ಗೋವಿಂದಾಯ ನಮೋ ನಮಃ ಕುರುಕ್ಷೇತ್ರದ ರಣಾಂಗಣದ ಉದ್ವಿಗ್ನತೆಯ ಸಂದರ್ಭದಲ್ಲಿ ಕರ್ತವ್ಯ ವಿಮುಖನಾದ ಅರ್ಜುನನಿಗೆ ಕರ್ತವ್ಯತ ಜಾಗೃತಿಯನ್ನು ತಂದುಕೊಟ್ಟ ಉಪದೇಶ ಶ್ರೀಮದ್ ಭಗವದ್ಗೀತೆ ನಮ್ಮ ಜೀವನದ ಹಗರಣಗಳಲ್ಲಿ ಉದ್ವೇಗಗೊಂಡು ಕರ್ತವ್ಯ ವಿಮುಖರಾದ ನಮಗೂ ಎಚ್ಚರಿಕೆಯ ಸಂದೇಶವನ್ನು ಆಧ್ಯಾತ್ಮಿಕ ಜಾಗೃತಿಯನ್ನು ಒಡಮೂಡಿಸುವಂತಹ ಅದ್ಭುತವಾದ ಗ್ರಂಥ ಶ್ರೀಮದ್ ಭಗವದ್ಗೀತೆ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಮೂಲಕ ಭಗವದ್ಗೀತೆಯ ಪಾರಾಯಣ ಮತ್ತು ಭಗವದ್ಗೀತೆಯ ಅರ್ಥಾನುಸಂಧಾನವನ್ನು ವ್ಯವಸ್ಥೆಗೊಳಿಸಿದ್ದಾರೆ ಎಲ್ಲ ವರ್ಗದ ಸಜ್ಜನರು ಈ ಭಗವದ್ಗೀತೆಯ ಪಾರಾಯಣದಲ್ಲಿ ಮತ್ತು ಭಗವದ್ಗೀತಾ ಪ್ರವಚನದ ಶ್ರವಣದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗಬೇಕು ಈಗ ಭಗವದ್ಗೀತೆಯ ಹದಿನೈದನೆಯ ಅಧ್ಯಾಯದ ವಿವರಣೆ ಹಾಗೂ ಪಾರಾಯಣವನ್ನು ಇಲ್ಲಿ ನಿರೂಪಿಸಲಾಗಿದೆ ಸಮಸ್ತ ಪ್ರಪಂಚವನ್ನು ನಾವು ಗಮನಿಸಿದಾಗ ಇದನ್ನು ಮೂರು ಭಾಗವಾಗಿ ವಿಂಗಡಿಸಬಹುದು ಒಂದು ಜಡ ಒಂದು ಚೇತನ ಒಂದು ಪರಮಚೇತನ ಈ ಜಡವಾದ ವಸ್ತುಗಳಿಗೂ ಚೇತನವಾದ ವಸ್ತುಗಳಿಗೂ ಇವರೆರಡನ್ನೂ ಕೂಡ ನಿಯಂತ್ರಿಸುವ ಪರಮಚೇತನಾದ ಭಗವಂತನಿಗೂ ಇರತಕ್ಕ ಅಂತರವನ್ನು ಭೇದವನ್ನು ವ್ಯತ್ಯಾಸಗಳನ್ನು ತಿಳಿದುಕೊಳ್ಳುವುದೇ ತಿಳಿಸುವುದೇ ಈ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಸಾರಾಂಶ ಭಗವಂತನ ಸರ್ವೋತ್ತಮತ್ವವನ್ನು ಸ್ಫುಟವಾಗಿ ನಿರೂಪಣೆ ಮಾಡುವ ಈ ಹದಿನೈದನೇ ಅಧ್ಯಾಯದ ಗೀತೆಯನ್ನು ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬರೂ ಪಾರಾಯಣ ಮಾಡಿ ಪುಣ್ಯಭಾಜನರಾಗಬೇಕು ಅಧ್ಯಾತ್ಮದ ತಿಳುವಳಿಕೆಯನ್ನು ಪಡೆಯಬೇಕು ಅನ್ನುವ ಸದುದ್ದೇಶದಿಂದ ಈಗ ಹದಿನೈದನೇ ಅಧ್ಯಾಯದ ಗೀತಾರ್ಥ ಚಿಂತನೆ ಹಾಗೂ ಪಾರಾಯಣಗಳು ಪ್ರಾರಂಭವಾಗ್ತಾ ಇದೆ ಗುರುಗಳು ಸಂಕಲ್ಪ ಪೂರ್ವಕವಾಗಿ ಪಾರಾಯಣವನ್ನು ಮಾಡಿಸ್ತಾರೆ ಅದರ ಆ ಸಂಕಲ್ಪವನ್ನು ಮನಸ್ಸಲ್ಲಿಟ್ಟುಕೊಂಡು ಗೀತಾರ್ಥ ಅನುಸಂಧಾನದ ಶ್ರವಣವನ್ನು ಕೂಡ ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಭಕ್ತಿ ವಾಹಿನಿಯ ಪರವಾಗಿ ನಿಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ ಆರಂಭದಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡೋಣ समाश्रयेद्गुरुम् भक्त्या समाश्रयेद्गुरुम् भक्त्या महाविश्वासपूर्वकम् निक्षिपेत् सर्वभारांश्च निक्षिपेत् सर्वंश्च गुरो श्रीपाद पङ्कजे गुरु श्रीपाद पङ्कजे श्रीनिवास ആനന്ദജ്ഞാനദം ആനന്ദമയനാമകം ആനന്ദേന ദർശ ആനന്ദ നമ്മ നമ്മ മനസ്സിന ಆಳದಲ್ಲಿ ಹೊತ್ತುಕೊಂಡಂಥ ಎಲ್ಲ ವಿಧವಾದ ಅಭೀಷ್ಟಗಳನ್ನು ನೆರವೇರಿಸಿಕೊಡಬೇಕು ಅಂತ ಭಗವಂತನಲ್ಲಿ ನಾವು ಸಲ್ಲಿಸುವ ಪ್ರಾರ್ಥನೆಯ ಮತ್ತೊಂದು ರೂಪವೇ ಅದು ಸಂಕಲ್ಪ ಅದು ಆ ಸಂಕಲ್ಪವನ್ನು ನಾವೆಲ್ಲರೂ ಒಟ್ಟಾಗಿ ಈ ಸಂದರ್ಭದಲ್ಲಿ ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಶ್ರೀಮದಾದಿವರಾ विराजमानस्य विराजमानस्य अखिलांडकोटि अखिलांडकोटि ब्रह्मांडनायकस्य ब्रह्मांडनायकस्य श्री पद्मावती जाने हैं श्री पद्मावती जाने हैं भगवतः भगवतः श्री वेंकटेश्वर स्वामिनः श्री वेंकटेश्वर स्वामिनः कृपा बलेन कृपा बलेन

धिव्याधीनाम् निवारणार्थम् सर्वयज्ञफलप्राप्त्यर्थम् सर्वासां सम्पदाम् प्राप्त्यर्थम् विद्यार्थिनाम् बुद्धि शक्ति वृद्धि द्वारा, बुद्धि वृद्धि द्वारा, परीक्षासु, परीक्षासु, उत्तीर्णता सिद्ध्यर्थम्, उत्तीर्णता सिद्ध्यर्थम्, अधिकारीनाम, अधिकारीनाम, स्वस्व विधि निर्वाहना, स्वस्व विधि निर्वाहना, काव्यशाला सिद्ध्यर्थम्, काव्यशाला समस्त समस्तपापक्षयार्थम् समस्तपापक्षयार्थ ज्ञानभक्तिवैराग्यसिद्ध्यर्थम् ज्ञानभक्तिवैराग्यसिद्ध्यर्थम् श्रीगोपालकृष्णप्रेरणया श्रीगोपालकृष्णप्रेरणया श्रीगोपालकृष्णप्रीत्यर्थम् प्रेरणया

करिष्यामहे कृष्णाय वासुदेवाय हरये परमात्मने, हर परमात्मने। प्रणतक्लेशनाशाय गोविन्दाय नमो नमः श्रीमद्भगवद्गीतया कुरित न प्रार्थनयन् सलस्ता शास्त्रेषु भारतं सारं तत्र नाम सहस्रकम् वैष्णवं कृष्णगीता च तज्ज्ञानात्मुच्यतेञ्जसा ಸಮಸ್ತ ಶಾಸ್ತ್ರದ ನಿರ್ಮಾತೃಗಳಾದಂಥವರು ಭಗವಂತನಾದ ಶ್ರೀ ವೇದವ್ಯಾಸರು ಅವರನ್ನು ನಮಿಸ್ತಾ ಇದ್ದೇವೆ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂಬಶ್ಯಾಶ ಮಾಂ ನಿರಾಶಂ ಗತಕ್ಲೇಶ ಶ್ರೀ ಗುರುಭ್ಯೋ ನಮಃ ಭಗವಂತನಾದ ಕೃಷ್ಣ ಹದಿನೈದನೇ ಅಧ್ಯಾಯದಲ್ಲಿ ಮೊದಲನೆಯ ಶ್ಲೋಕದಲ್ಲೇ ಗೂಢವಾದ ಅನೇಕವಾದ ವಿಚಾರಗಳನ್ನು ತಾನು ತುಂಬಿದ್ದಾನೆ ಊರ್ಧ್ವಮೂಲಂ ಅದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಎಸ್ತ ವೇದಸ ವೇದವಿತ್ ಆದ್ದರಿಂದ ಭಗವಂತನೇ ಶ್ರೀ ಭಗವಾನ್ ವಾಚಾಂತ್ಲೇ ಪ್ರಾರಂಭವಾಗಿದೆ ಇದು ಭಗವಂತನೇ ತಿಳಿಸ್ತಾ ಇದ್ದಾನೆ ಇಡೀ ವೃಕ್ಷದ ಬ್ರಹ್ಮಾಂಡ ಅನ್ನೋದೇ ಒಂದು ದೊಡ್ಡ ಸಂಸಾರ ಇಡೀ ಬ್ರಹ್ಮಾಂಡದ ಬಗ್ಗೆ ಒಂದು ನಿಶ್ಚಿತವಾದ ಜ್ಞಾನವನ್ನು ಪಡೆದುಕೊಳ್ಳ್ರಿ ಈ ಸಂಸಾರ ವೃಕ್ಷದ ಜ್ಞಾನವನ್ನು ಪಡೆದುಕೊಂಡು ಆನಂತರ ಇದನ್ನು ದಾಟುವ ಉಪಾಯವನ್ನು ತಿಳಿದುಕೊಳ್ಳ್ರಿ ಜ್ಞಾನವನ್ನು ಸಂಪಾದನೆ ಮಾಡಿ ಈ ಸಂಸಾರ ವೃಕ್ಷವನ್ನು ಛೇದನೆ ಮಾಡಿ ಇದನ್ನು ತ್ಯಾಗ ಮಾಡಿ ಆನಂತರ ಮೋಕ್ಷದ ಪಥದತ್ರ ನೀವು ಹೆಜ್ಜೆಗಳನ್ನು ಹಾಕಿ ಮೋಕ್ಷವನ್ನು ಪಡೆದುಕೊಳ್ಳ್ರಿ ಅದು ನಿತ್ಯವಾದ ಸುಖ ಆ ಮೋಕ್ಷವನ್ನು ಪಡೆದುಕೊಂಡ ನಂತರದಲ್ಲಿ ಮತ್ತೆ ಹಿಂತಿರುಗಿ ಈ ಸಂಸಾರ ಏನಿದೆ ವೃಕ್ಷ ಇದೆ ಈ ಬ್ರಹ್ಮಾಂಡ ಏನಿದೆ ಇದರೊಳಗಡೆ ಮತ್ತೆ ನಾವು ಪ್ರವೇಶವನ್ನು ಪಡೀಬೇಕು ಅಂತ ಇಲ್ಲ ನಿತ್ಯ ಸುಖದಲ್ಲಿ ನಾವು ಮುಂದೆ ಇರಬಹುದು ಅಂತ ತಿಳಿಸ್ತಾನೆ ಆದರೆ ಅದರ ಹಾದಿ ಅಷ್ಟು ಸರಳವೇನಲ್ಲ ಸಂಸಾರ ವೃಕ್ಷದ ಪೂರ್ಣವಾದ ಪರಿಜ್ಞಾನ ಬೇಕು ಆದ್ದರಿಂದ ಇಲ್ಲಿ ತಿಳಿಸ್ತಾ ಊರ್ಧ್ವ ಮೂಮೂಲ ಅಧಃ ಶಾಖಂ ಅಂದರು ಮೂಲ ಯಾರು ಇಡೀ ಸಂಸಾರ ವೃಕ್ಷಕ್ಕೆ ಆಧಾರ ಸ್ತಂಭನಾದವನು ಯಾರು ಅಂದರೆ ಊರ್ಧ್ವ ಊರ್ಧ್ವ ಅಂದರೆ ಯಾರು ಊರ್ಧ್ವ ಅಂದರೆ ಭಗವಂತನಾದ ವಿಷ್ಣು ಅಂತ ಅದನ್ನು ಹೇಳಿ ಅದಕ್ಕೆ ಶ್ರುತಿಯನ್ನು ಉದಾಹರಣೆಯನ್ನು ಕೊಟ್ಟರು ಊರ್ಧ್ವ ಪವಿತ್ರೋ ಭಾಜಿನಿ ವಸ್ಮೃತಮಸ್ಮೀ ದ್ರವಿಣಗಂ ಸವರ್ಚಸಂ ಅಂದರು ಊರ್ಧ್ವ ಉರ್ಧು ಸಾಕ್ಷಾತ್ ವಿಷ್ಣು ಅಂಥ ಉರ್ಧು ವಿಷ್ಣು ಏನಿದ್ದಾನೆ ಅವರೆಂದರೆ ಪಾವಿತಾಸ್ಮೀ ನಾನು ಪವಿತ್ರನಾಗಿದ್ದೇನೆ ಅರ್ಥಾತ್ ನನ್ನ ಎಲ್ಲ ವಿಧವಾದ ಸಂಚಿತವಾದ ಕರ್ಮಗಳನ್ನು ಕರೆದುಕೊಂಡು ಪ್ರಾರಬ್ಧ ಕರ್ಮವನ್ನು ಮಾತ್ರ ಈಗ ನಾನು ಅನುಭವಿಸ್ತಾ ಈ ಜ್ಞಾನೋತ್ತರದಲ್ಲಿ ನನಗೆ ಮುಂದೆ ಏನು ಕರ್ಮಗಳನ್ನು ಮಾಡ್ತೇನೆ ಆ ಕರ್ಮಗಳ ಸಂಸ್ಪರ್ಕ ಇಲ್ಲದಂತೆ ನಾನು ಜೀವನವನ್ನು ನಡೆಸ್ತೇನೆ ಆದ್ದರಿಂದ ಊರ್ಧ್ವ ಪವಿತ್ರ ವಾಜಿನಿ ವಸ್ವಮೃತಮಸ್ಮಿ ಅಂದರು ವಾಜಿನೀವ ಅಲ್ಲ ವಾಜಿನಿ ವಸು ಅಮೃತಮಸ್ಮಿ ಅಂತ ಪದಚ್ಛೇದ ಈ ಶ್ರುತಿಗೆ ವಾಜಿನಿ ಅಂದರೆ ವಾಜಿ ಅಂದರೆ ಕುದುರೆ ಅಂತ ಅರ್ಥ ವಾಜಿರೂಪ ಸನ್ನಯತಿ ವಾಜಿನೀ ವಾಜಿರೂಪವನ್ನು ತಾಳಿಕೊಂಡು ಸೂರ್ಯ ಇಡೀ ನಮ್ಮೆಲ್ಲರನ್ನು ಕೂಡ ಕೊಂಡೊಯ್ಯತಕ್ಕಂಥವನು ಆದ್ದರಿಂದ ವಾಜಿನೀಹಿ ಎಂದರೂ ಕೂಡ ಸೂರ್ಯ ಅಂತರ್ಥ ಆ ವಾಜಿನೀ ಅಂದರೆ ಸೂರ್ಯ ಇದಾನಲ್ಲ ಅವನ ಒಳಗಡೆ ಇರತಕ್ಕಂಥ ವಸು ಮಹಾವಸು ತತ್ರ ವಸನಶೀಲ ವಸು ಹೂ ಅಲ್ಲಿರ್ತಕ್ಕಂಥ ವಸು ಅಂದ್ರೆ ಯಾರು ಸಾಕ್ಷಾತ್ ಶ್ರೀಮನ್ನಾರಾಯಣ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಅನೇಕ ಪವಿತ್ರಾತ್ಮರು ಏನು ಮಾಡ್ತಾರೆ ಅಂದರೆ ಬೆಳಗಾಗೆದ್ದು ಸ್ನಾನವನ್ನು ಮಾಡಿ ಸಜ್ಜನರಾದಂಥವರು ಸೂರ್ಯದೇವನಲ್ಲಿ ಅಂತರ್ಗತನಾಗಿರತಕ್ಕಂಥ ನಾರಾಯಣನಿಗೆ ಅರ್ಘ್ಯ ಪ್ರದಾನವನ್ನು ಮಾಡ್ತಾರೆ ಅನಂತರ ನಮ್ಮೆಲ್ಲರಿಗೂ ತಿಳಿದಿರುವಂತೆ ವೇದಮಾತಾ ಅಂತ ಕರೆಸ್ಕೊಂಡಿರತಕ್ಕಂಥ ಗಾಯತ್ರಿ ಮಂತ್ರ ಏನಿದೆ ಆ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾರೆ ಹಾಗೆ ಜಪ ಮಾಡುವ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋದು ಸೂರ್ಯಾಂತರ್ಗತನಾಗಿರತಕ್ಕಂಥ ನಾರಾಯಣನಣ್ಣೆ ಧ್ಯೇಯಸ್ಸಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿದಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವುಹು ಧೃತಶಂಖ್ರ ಆದ್ದರಿಂದ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ಸೂರ್ಯಮಂಡಲದ ಮಧ್ಯದಲ್ಲಿರತಕ್ಕಂಥ ಪದ್ಮಾಶ್ರಮದಲ್ಲಿ ಕುಳಿತಿರುವ ಅಥವಾ ಪದ್ಮದಲ್ಲೇ ಆಸೀನರಾಗಿರುವ ನಾರಾಯಣ ಕೇಯೂರವಾನ್ ಮಕರಕುಂಡಲವಾನ್ ಕೇಯೂರ ಮಕರಕುಂಡಲಗಳನ್ನು ಧಾರಣೆ ಮಾಡಿದ್ದಾನೆ ಉತ್ತಮವಾದ ಕಿರೀಟ ಪೀತಾಂಬರವನ್ನು ಹುಟ್ಟಿದ್ದಾನೆ ಮಹಾಪ್ರಕಾಶವಂತನಾಗಿದ್ದಾನೆ ಅಂಥ ಆ ವಾಜಿನಿ ವಸುಹು ಸೂರ್ಯನ ಒಳಗಡೆ ಕುಳಿತಿರತಕ್ಕಂಥ ವಸು ಯಾರು ಅಂದರೆ ಸಾಕ್ಷಾತ್ ನಾರಾಯಣ ಅಂತಂತಾರೆ ಅಂಥವನನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದ್ರು ಅಂಥ ಅವನನ್ನು ಧ್ಯಾನ ಮಾಡಿದಾಗ ಆ ವಾಜಿನಿ ವಸು ಇದಾನಲ್ಲ ಆ ವಸು ಸಾಕ್ಷಾತ್ ಭಗವಂತ ಶ್ರೀಮನ್ ನಾರಾಯಣ ಅವನು ಯಾವಾಗ ನಮ್ಮ ಮೇಲೆ ಕೃಪಾದೃಷ್ಟಿಯನ್ನು ಬೀರ್ತಾನೆ ಅವನ ಪ್ರಸಾದ ಯಾವಾಗತ್ತೆ ಅವನ ಅನುಗ್ರಹ ಯಾವಾಗತ್ತೆ ಆವಾಗ ತೇನ ಅಮೃತಮಸ್ಮೀ ಆಗ ನಾನು ಮೋಕ್ಷವನ್ನು ಹೊಂದುವವನಾಗುತ್ತೇನೆ ನಾನು ಮೋಕ್ಷದ ಸುಖಕ್ಕೆ ಭಾಗಿಯಾಗುತ್ತೇನೆ ಅಮೃತಾಂತ ಕರೆಸ್ಕೊಳ್ತಕ್ಕಂಥ ಪರಮಸುಖವನ್ನು ನಾನು ಹೊಂದುತ್ತೇನೆ ಅಂತ ಅಂದರೆ ಮುಕ್ತಿಯನ್ನು ನಾನು ಹೊಂದಿದ್ದೇನೆ ಅಂತಂತಾರೆ ಅದಕ್ಕೋಸ್ಕರ ದ್ರವಿಣ ಅಗಂ ಸವರ್ಚಸಂ ಅಂತಾರೆ ದ್ರವತಿ ಚಿತ್ತಂ ಅನೇನ ಅನೇನೈದಿ ದ್ರವಿಣಂ ಯಾವ ಸ್ವರೂಪಭೂತವಾದ ನಮ್ಮ ಸುಖವನ್ನು ಅನುಭವಿಸ್ತಾ ಇರ್ತೀವಲ್ಲ ಆಗ ನಮ್ಮ ಮನಸ್ಸು ಕರಗಿ ಹೋಗುತ್ತೆ ಅದಕ್ಕೋಸ್ಕರ ಅಂಥ ಅದ್ಭುತವಾದ ಸುಖಕ್ಕೆ ದ್ರವಿಣ ಅಂತ ಹೆಸರು ದ್ರವಿಣಗಂ ಸುವರ್ಚಸಂ ಅಂತಿದೆ ಸವರ್ಚಸಂ ಅಂತಿದೆ ದ್ರವಿಣಗಂ ಸವರ್ಚಸಂ ಶೋಭಾಯುಕ್ತವಾದದ್ದು ಕಾಂತಿಯುಕ್ತನಾಗಿ ನಾನು ಆಗುತ್ತೇನೆ ಯಾವಾಗ ಸ್ವರೂಪಭೂತವಾದ ಸುಖವನ್ನು ನಾನು ಅನುಭವಿಸ್ತೇನೆ ಅವಾಗ ಅತ್ಯಂತ ಕಾಂತಿಯುಕ್ತನಾದವನು ನಾನು ಶೋಭನವಾದ ಕಾಂತಿಯಿಂದ ಕೂಡಿದವನು ನಾನು ಅಂತ ಜನ ಎಲ್ಲ ಹೇಳ್ತಾರೆ ಅವಾಗ ಅಥವಾ ಹೀಗೂ ಅರ್ಥವನ್ನು ಹೇಳ್ತಾರೆ ವಾಜಿನೀಚಾಸು ನೀಶ್ಚ ವಾಜಿನೀಹಿ ಅಂತಂತಾರೆ ವಾಜಿನಿ ಅಂತಂದರೆ ಸೂರ್ಯನಲ್ಲಿ ವಾಸನ ಮಾಡ್ತಕ್ಕಂಥವನು ಅಂದರೆ ವಾಜಿ ರೂಪದಲ್ಲಿರತಕ್ಕಂಥವನು ಸೂರ್ಯ ಅವನು ನೀ ಅಂದರೆ ನೇತಾನೂ ಹೌದು ಸಮಸ್ತ ಗ್ರಹಗಳಿಗೆ ಒಡೆಯನಾಗಿರತಕ್ಕಂಥವನು ಆಕಾಶದಲ್ಲಿರತಕ್ಕಂಥ ಲೋಕಗಳಲ್ಲಿ ಪ್ರಮುಖನಾದ ಸ್ಥಾನವನ್ನು ಪಡೆದಂಥವನು ಸೂರ್ಯ ಆದ್ದರಿಂದ ಅವನು ವಾಜಿ ಹೌದು ನೀನೂ ಹೌದು ಆದ್ದರಿಂದ ಅಂಥ ಒಡೆಯನಾಗಿರತಕ್ಕಂಥ ಸೂರ್ಯ ಗ್ರಹಾಧಿಪತಿಯಾಗಿರತಕ್ಕಂಥ ಸೂರ್ಯ ಏನಿದ್ದಾನೆ ಅಂಥವನಲ್ಲಿ ನೆನೆಸಿರತಕ್ಕಂಥವನು ಭಗವಂತನಾಗಿರತಕ್ಕಂಥವನು ನಾರಾಯಣ ಆದ್ದರಿಂದ ಅವನಿಂದ ನಾನು ಅಮೃತನಾಗಿದ್ದೇನೆ ಅಂತ ಹೇಳಿ ಅವನೇ ಊರ್ಧ್ವ ಶಬ್ದ ವಾಚ್ಯನಾಗಿರತಕ್ಕಂಥ ಭಗವಂತ ವಿಷ್ಣು ಅವನ ಅನುಗ್ರಹದಿಂದ ಅವನ ಜ್ಞಾನದಿಂದ ಅವನ ಅಪರೋಕ್ಷ ಜ್ಞಾನದಿಂದಲೇ ಪವಿತ್ರ ಹಾ ನಾನು ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಉಳಿದ ಎಲ್ಲ ಸಂಚಿತ ಕರ್ಮಗಳನ್ನು ಕೂಡ ಕಳೆದುಕೊಂಡೆ ಆಗಾಮಿ ಕರ್ಮಗಳು ನನಗೆ ಶ್ಲೇಷವನ್ನು ಸ್ಪರ್ಶವನ್ನು ಮಾಡೋದಿಲ್ಲ ಏನು ಪ್ರಾರಬ್ಧ ಕರ್ಮ ಇದೆ ಆ ಪ್ರಾರಬ್ಧ ಕರ್ಮವನ್ನು ನಾನು ಅನುಭವಿಸ್ತಾ ನಾನು ಮೋಕ್ಷದತ್ತ ಹೆಜ್ಜೆಯನ್ನು ಹಾಕುತ್ತೇನೆ ಅಂತ ಇದರ ಅಭಿಪ್ರಾಯ ಆದ್ದರಿಂದ ಇಲ್ಲಿ ಹೇಳಬೇಕಾದರೆ ಊರ್ಧ್ವ ಅಂದರೆ ಸಮಸ್ತರಿಗೂ ಸಮಸ್ತ ದೇವತೆಗಳಿಗೂ ಸಮಸ್ತ ಪದಾರ್ಥಗಳಿಗೂ ಉತ್ತಮನಾಗಿರತಕ್ಕಂಥ ಭಗವಂತನಾದ್ದರಿಂದ ಅವನಿಗೆ ಊರ್ಧ್ವ ಅಂತ ಹೆಸರು ಆದ್ದರಿಂದ ಇಡೀ ಇಲ್ಲಿ ಊರ್ಧ್ವ ಅಂದರೆ ವಿಷ್ಣು ಅಂತ ಅಷ್ಟೇ ಅರ್ಥವನ್ನು ಹೇಳೋದರ ಮುಖಾಂತರವಾಗಿ ಅಷ್ಟು ಮಾತ್ರ ಹೇಳಿ ಮುಗಿಸ್ಲಿಲ್ಲ ಊರ್ಧ್ವೋ ವಿಷ್ಣು ಊರ್ಧ್ವ ಪವಿತ್ರೋ ಭಾಜಿನಿ ವಸ್ಸಮೃತಮಸ್ಮಿ ದ್ರವಿಣಗಂ ಸಮರ್ಚಸಂ ಈ ವಾಕ್ಯದ ಉಲ್ಲೇಖವನ್ನು ಇಲ್ಲಿ ಪೂರ್ಣವಾಗಿ ವಾಕ್ಯದ ಉಲ್ಲೇಖವನ್ನು ಮಾಡೋದಕ್ಕೆ ಕಾರಣ ಏನು ಅಂದರೆ ಊರ್ಧ್ವ ನಾಮಕನಾದವನು ವಿಷ್ಣು ಅಂತ ಇಷ್ಟೇ ಹೇಳಿದ್ವಲ್ಲ ಈ ಇಡೀ ಸಂಸಾರ ವೃಕ್ಷದ ಅಶ್ವತ್ಥ ವೃಕ್ಷದ ಪರಿಚಯ ಮಾಡಿಕೊಳ್ಬೇಕಾದ್ರೆ ಮೂಲನಾಗಿರತಕ್ಕಂಥವನು ಊರ್ಧ್ವ ಯಾರು ಸ್ವತಂತ್ರನಾದ ವ್ಯೂರ್ಧ್ವ ಯಾರು ವಿಷ್ಣು ಅಂತ ಅಷ್ಟು ಮಾತ್ರ ನೀವು ತಿಳ್ಕೊಳ್ಬೇಕು ಅಂತಲ್ಲ ಅವನು ತಿಳಿದುಕೊಂಡಿದ್ದಕ್ಕೆ ಏನು ಪ್ರಯೋಜನ ಇದೆ ಅನ್ನೋದನ್ನೂ ತಿಳಿಸೋದು ದೃಷ್ಟಿಯಿಂದ ಇಡೀ ಶ್ರುತಿಯ ವಾಕ್ಯವನ್ನು ಇಲ್ಲಿ ಉಲ್ಲೇಖ ಮಾಡಿದ್ರು ಆದ್ದರಿಂದ ಊರ್ಧ್ವಮೂಲಂ ಅದಶಾಖಂ ಆದ್ದರಿಂದ ಸರ್ವತೋ ಊರ್ಧ್ವನಾಗಿರತಕ್ಕಂಥವನು ಭಗವಂತನಾದ ವಿಷ್ಣು ಅವನು ಈ ಅಶ್ವತ್ಥ ವೃಕ್ಷಕ್ಕೆ ಆಧಾರಸ್ತಂಭನಾದವನು ಅಂತ ಈ ವಿಚಾರವನ್ನು ಪದೇ ಪದೇ ನಾವು ನೋಡಿದ್ದೇವೆ ವೃಕ್ಷ ಅನ್ನೋ ಸಂಸ್ಕೃತ ಶಬ್ದಕ್ಕೆ ಅರ್ಥ ಏನು ಗೊತ್ತಾ ವೃಕ್ಷತೆ ಛೇದ್ಯತೆ ಇದು ವೃಕ್ಷಃ ಓ ವೃಕ್ಷ ಛೇದನೆಯಂತ ವರ್ಬಿಂದಲೇ ಆ ಧಾತುವಿನಿಂದಲೇ ನಿಷ್ಪನ್ನವಾದದ್ದು ಈ ಶಬ್ದ ಅಂದರೆ ಛೇದನಗೊಳ್ಳೋದಕ್ಕೆ ವೃಕ್ಷ ಅಂತ ಹೆಸರು ನಾವದನ್ನು ಸಾರ್ಥಕ ಮಾಡಿಕೊಳ್ಬೇಕಾದರೆ ನಾವು ಈ ಸಂಸಾರ ಎಂಬ ವೃಕ್ಷವನ್ನು ಛೇದನೆ ಮಾಡಬೇಕು ಅಂದರೆ ಅಲ್ಲಿಂದ ಹೊರಗೆ ಬರಬೇಕು ಛೇದನೆ ಮಾಡೋದು ಅಂದರೆ ಏನಪ್ಪ ಕತ್ತೊರಿಸೋದು ಸಾಮಾನ್ಯವಾದ ವೃಕ್ಷವನ್ನು ಕತ್ತರಿಸೋದಕ್ಕೆ ಸಾಧ್ಯ ನಾವು ಈ ವೃಕ್ಷವನ್ನು ಕತ್ತೊರಿಸೋದೇ ಅಂದರೆ ಕತ್ತರಿಸೋದಲ್ಲ ಇದನ್ನು ಛೇದ ಅನ್ನೋ ಶಬ್ದಕ್ಕೆ ವಿಮರ್ಶನ ಅಂತ ಅರ್ಥ ಇದೆ ಆದ್ದರಿಂದ ಈ ಇಡೀ ವೃಕ್ಷ ಅಶ್ವತ್ಥ ವೃಕ್ಷ ಏನಿದೆ ಬ್ರಹ್ಮಾಂಡ ಎಂಬ ಅಕ್ಷತ್ವ ವೃಕ್ಷದ ಬಗ್ಗೆ ವಿಶೇಷವಾಗಿ ವಿಮರ್ಶೆ ಮಾಡಬೇಕು ಸರಿಯಾದ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಅಂತರ್ಥ ಯಾಕೆ ಅಂದರೆ ಇದು ನಿನ್ನೆಯ ದಿನ ನಾವು ಆಲೋಚನೆ ಮಾಡಿದಂತೆ ಇದು ಪ್ರವಾಹತೋ ಅನಾದಿಯಾದ್ದು ನಿರಂತರವಾಗಿ ಈ ರೀತಿಯಾದ ಬ್ರಹ್ಮಾಂಡ ಬರ್ತಾ ಇರುತ್ತೆ ಒಮ್ಮೆ ಬ್ರಹ್ಮಾಂಡ ಪ್ರಳಯ ಕಾಲದಲ್ಲಿ ಹೋದ ತಕ್ಷಣ ಮತ್ತೆ ಮುಗಿದೋಯ್ತಪ್ಪ ಇಲ್ಲ ಹಾಗಲ್ಲ ಇದು ನಿರಂತರವಾಗಿ ಇರುವಂಥದ್ದು ಪೂರ್ವ ಬ್ರಹ್ಮಕಾಲದಲ್ಲಿ ಯಾವ ರೀತಿಯಾಗಿ ಬ್ರಹ್ಮಾಂಡ ಎಲ್ಲ ಇತ್ತೋ ಅದೇ ರೀತಿಯಾಗಿ ಆ ಬ್ರಹ್ಮ ಮುಕ್ತನಾಗಿ ಮೋಕ್ಷದಲ್ಲಿ ಕುಳಿತುಕೊಂಡ್ರೆ ಮತ್ತೊಬ್ಬ ಬ್ರಹ್ಮ ಬರ್ತಾನೆ ಅವನ ಕಾಲದಲ್ಲೂ ಕೂಡ ಇದೇ ರೀತಿಯಾದ ವ್ಯವಸ್ಥೆ ಇದೇ ಬ್ರಹ್ಮಾಂಡಗಳು ಹದಿನಾಲ್ಕು ಲೋಕಗಳು ಎಲ್ಲವೂ ಕೂಡ ಅದೇ ರೀತಿಯಾಗಿರುತ್ತೆ ಧಾತಾ ಯಥಾಪೂರ್ವ ಕಲ್ಪಯತ್ ಅಂತೀವಿ ನಾವು ಆದ್ದರಿಂದ ಈ ಸರ್ವತ್ರಾಪಿ ಇದೇ ರೀತಿಯಾಗಿ ಮುಂದುವರಿತಾ ಇರೋದರಿಂದ ಇದಕ್ಕೆ ಅವ್ಯವತ್ತು ಉಂಟು ಅಂತ ಇದನ್ನೆಲ್ಲ ಹೇಳಿದ್ದೇವೆ ಇಷ್ಟು ಹೇಳಿ ಆದ್ದರಿಂದ ಈ ಇದರ ದಾಟೋದಕ್ಕೆ ಬೇಕಾದ ಉಪಾಯ ಇದೇ ವೃಕ್ಷದ ಒಳಗಡೆ ಇರತಕ್ಕಂಥ ಪರ್ಣಸ್ಥಾನದಲ್ಲಿರೋಂಥದ್ದು ಇದೇ ಬ್ರಹ್ಮಾಂಡದಲ್ಲೇ ಇರೋವಂಥದ್ದು ಯಾವುದು ಅಂದರೆ ಎಲೆಗಳು ಅದ್ಯಾವುದು ಛಂದಾಂಸೀಯಸ್ಯ ಪರ್ಣಾನಿ ವೇದಗಳೇ ಎಲೆಗಳು ಅಂತಂದರು ಅರ್ಥಾತ್ ಯಾವತ ವೇದಾರ್ಥ ಜ್ಞಾನವನ್ನು ಪಡೆದುಕೊಳ್ತಾನೆ ಆ ವ್ಯಕ್ತಿ ಈ ಬ್ರಹ್ಮಾಂಡ ಎಂಬ ಸಂಸಾರದ ಏನಿದೆ ವೃಕ್ಷ ಇದೆ ಇದನ್ನು ವಿಮರ್ಶೆ ಮಾಡಿ ಇದರಿಂದ ಮುಕ್ತನಾಗುತ್ತಾನೆ ಅಂತ ತಿಳಿಸಿದ್ರು ಅದಕ್ಕೆ ಮೂಲ ಕಾರಣ ಯಾವುದು ವೇದಾರ್ಥ ಜ್ಞಾನ ಬೇಕು ಅಂತಂತಾರೆ ಎರಡು ವಿಧವಾದ ಫಲ ದೊರಕತಿಲ್ಲ ಅಂತ ಹೇಳ್ತಾರೆ ಎರಡು ವಿಧವಾದ ಫಲ ಯಾವುದು ವೇದಾರ್ಥವನ್ನು ತಿಳಿಯೋದರಿಂದ ಅಲ್ಲ ಈ ಜನ್ಮಕ್ಕೆ ಏನಾದರೂ ಉಪಯೋಗವಾಗ ಹೇಳ್ರಿ ವೇದಗಳಿದೆ ನಿಜ ವೇದ ಪಠನ ಮಾಡಬೇಕು ನಿಜ ವೇದಾರ್ಥವನ್ನು ತಿಳ್ಕೊಳ್ಬೇಕು ನಿಜ ಕಣ್ಣಿಗೆ ಕಾಣದೇ ಇರತಕ್ಕಂಥ ಮೋಕ್ಷ ದೊರಕತ್ತೆ ಅಂತ ಅದೊಂದೇ ಫಲ ಅಂತ ಹೇಳಲಿಲ್ಲ ಅದಕ್ಕೋಸ್ಕರ ವೇದಗಳನ್ನು ಅಧ್ಯಯನ ಮಾಡಿ ಅದರಂತೆ ಅನುಷ್ಠಾನ ಮಾಡಿದಾಗ ಒಂದು ವಿಧವಾಗಿ ಸ್ವರ್ಗಾದಿ ಫಲಗಳು ದೊರಕತ್ತೆ ಜೊತೆಗೆ ಈ ಲೋಕದಲ್ಲಿ ಬೇಕಾದಂಥ ಎಲ್ಲ ವಿಧವಾದ ನಮ್ಮ ಅಭೀಷ್ಟಗಳನ್ನು ಕೂಡ ವೇದವನ್ನು ಅಧ್ಯಯನ ಮಾಡಿ ಅದರ ಅರ್ಥವನ್ನು ತಿಳ್ಕೊಳ್ತಾ ಶಾಸ್ತ್ರಾರ್ಥ ವಿಚಾರವನ್ನು ನಿರಂತರವಾಗಿ ಅಧ್ಯಯನ ಅಧ್ಯಾಪನ ಪ್ರವಚನಾದಿಗಳನ್ನು ಮಾಡ್ತಾ ಇದ್ದರೆ ಈ ಲೋಕದಲ್ಲಿ ನಮಗೆ ಬೇಕಾದ ಕಾಮ ಏನಿದೆ ಪದಾರ್ಥಗಳೇನಿದೆ ವೈಭೋಗಗಳೇನಿದೆ ಅದು ದೊರಕೋದಿಲ್ಲ ಅಂತ ಇಲ್ಲ ಅದು ದೊರಕುತ್ತೆ ಅದಕ್ಕೋಸ್ಕರ ಎರಡು ರೀತಿಯಾದ ಫಲ ಅಂದರು ಕಾಮೂ ಫಲ ಮೋಕ್ಷವೂ ಫಲ ಅದನ್ನೇ ಭಾಗವತದಲ್ಲಿ ಹೇಳಬೇಕಾದ್ರೆ ಭಾಗವತ ಅಂದರೆ ಏನು ಅಂತೆಲ್ಲ ಹೇಳಬೇಕಾದ್ರೆ ಒಂದು ಮಾತು ಬರುತ್ತೆ ಶ್ಲೋಕ ಪ್ರಸಿದ್ಧ ಶ್ಲೋಕ ಮಂಗಳ ಶ್ಲೋಕದಲ್ಲಿ ಒಳಗೊಂಡಿದ್ದು ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ ಮೃತದ್ರವ ಸಂಯುತ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುಯಿ ಇದನ್ನು ಹೇಳ್ತಾ ಅವರು ಆರಂಭದಲ್ಲಿ ಹೇಳಿದ ಶಬ್ದದ ಬಗ್ಗೆ ನಾವು ಹೆಚ್ಚು ಮನಸ್ಸನ್ನು ಇಟ್ಟು ವಿಚಾರ ಮಾಡಬೇಕು ನಿಗಮ ಕಲ್ಪತರೋ ಅಂದರು ವೇದಗಳು ಅನ್ನೋದು ಕಲ್ಪವೃಕ್ಷ ಇದ್ದಂತೆ ಆದ್ದರಿಂದ ಕಲ್ಪವೃಕ್ಷ ಏನು ಮಾಡುತ್ತೆ ಸ್ವರ್ಗದಲ್ಲಿರುವ ಕಲ್ಪವೃಕ್ಷ ಅದು ನಮಗೆ ಬೇಕಾದ ಎಲ್ಲ ಫಲಗಳನ್ನು ಕೇಳಿದ್ರೂ ಕೊಡುತ್ತೆ ಐಹಿಕವಾದ ಎಲ್ಲ ಫಲಗಳನ್ನು ಕೂಡ ಅದರಿಂದ ಪಡ್ಕೊಳ್ಬೋದು ಪಾರತ್ರಿಕವಾಗಿರತಕ್ಕಂಥ ಮೋಕ್ಷರೂಪವಾದ ಫಲದ ಬಗ್ಗೆ ಅದರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಜ್ಞಾನ ಸಂಪಾದನೆ ಮಾಡೋದಕ್ಕೆ ಅದು ಹಾದಿಯೂ ಮಾಡಿಕೊಡುತ್ತದು ಇಲ್ಲ ಅಂತಿಲ್ಲ ಆದರೆ ಲೌಕಿಕವಾದ ಎಲ್ಲ ಫಲಗಳನ್ನು ಕೊಡುತ್ತೋ ಇಲ್ಲ ಕಲ್ಪವೃಕ್ಷ ಕೊಡುತ್ತೆ ಅದರಂತೆ ನಿಗಮ ಅಂತ ಅಂತ ಹೇಳಿದ್ಯಾಕೆ ಅಂದರೆ ನಿಗಮಗಳು ಅಂದರೆ ವೇದಗಳು ಆ ವೇದಗಳು ಕೂಡ ಕಲ್ಪತರು ಇದ್ದಂತೆ ಕಲ್ಪವೃಕ್ಷ ನಮಗೆ ಬೇಕಾದ ಕಲ್ಪತರು ಕಲ್ಪತರು ಅಂದ್ರೇನು ಕಲ್ಪಿತಂ ಅಸ್ಮಾಕಂ ಮನಸ್ಸಿಗೆ ಎದ್ಯತ್ ಸಂಕಲ್ಪಿತಂ ತತ್ ತರತಿ ವಿತರತಿ ಇದು ಕಲ್ಪತರು ನಮ್ಮ ಮನಸ್ಸಿನಲ್ಲಿ ಏನೇನು ಸಂಕಲ್ಪ ಮಾಡಿಕೊಂಡು ನಾವು ಭಗವಂತನಲ್ಲಿ ಸಲ್ಲಿಸ್ತೇವೆ ಅದನ್ನು ತರತಿ ವಿತರತಿ ಅದನ್ನು ವಿತರಣೆ ಮಾಡುತ್ತೆ ಆದ್ದರಿಂದ ಅದಕ್ಕೆ ಕಲ್ಪತರು ಅಂತ ಹೆಸರು ಆದ್ದರಿಂದ ವೇದಗಳು ಕಲ್ಪತರುಗಳು ಅಂದರೆ ವೇದವನ್ನು ಅಧ್ಯಯನ ಅಧ್ಯಾಪನಾದಿಗಳನ್ನು ಮಾಡ್ತಾ ವೇದದ ಪೋಷಣೆಯಲ್ಲಿ ನಾವೇನಾದರೂ ನಿರತರಾದರೆ ಆ ವೇದ ಹೇಳಿದ ಅನುಷ್ಠಾನದ ಪರಂಪರೆಯಲ್ಲಿ ನಾವಿರ್ತಾ ಇದ್ದರೆ ಆವಾಗ ನಮಗೆ ಐಹಿಕವಾದ ಸುಖಗಳು ಕೂಡ ನಮಗೆ ಪೂರ್ಣವಾಗಿ ದೊರಕತ್ತೆ ಅನ್ನೋ ಅಂಶವನ್ನು ಹೇಳಿದ್ದಾರೆ ಆದ್ದರಿಂದ ಮೋಕ್ಷ ಮಾತ್ರ ದೊರಕತ್ತೆ ಅಂತ ಹೇಳಿದ್ದಲ್ಲ ಐಹಿಕವಾದ ಸುಖಗಳು ನಮಗೆ ದೊರಕತ್ತೆ ಆದ್ದರಿಂದ ಇದನ್ನು ವೃಕ್ಷ ಅಂತ ಕರೆದರು ವೃಕ್ಷದ ಛೇದ ಅಂದರೆ ವಿಮರ್ಶನ ಅಂತ ಅರ್ಥ ಅಂತ ಮುಂದೆ ಅದನ್ನು ತಿಳಿಸ್ಕೊಡ್ತಾರವರು ಆದ್ದರಿಂದ ಈ ಮೊದಲನೇ ಶ್ಲೋಕವನ್ನು ದಾಟಿಕೊಂಡು ಮುಂದೆ ಹೋಗುವುದು ನಾವೀಗ ಈ ಮೊದಲನೇ ಶ್ಲೋಕದ ಪೂರ್ಣವಾದ ಪರಿಚಯ ನಮಗೆ ಸ್ವಲ್ಪ ಮಟ್ಟಿಗೆ ಆಯಿತು ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯ ಅನ್ನೋ ಮತ್ತೊಂದು ಗ್ರಂಥವನ್ನು ಬರೆದು ಇದೆಲ್ಲವನ್ನು ಒಟ್ಟುಗೂಡಿಸಿ ಈ ಶ್ಲೋಕದ ಅಭಿಪ್ರಾಯವನ್ನು ಸ್ಫುಟವಾಗಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಪೃತಂಗೂಲಂ ಹರಿಸ್ತಸ್ಯ ಜಗದ್ವೃಕ್ಷಸ ಭೂಮಿವತ್ ಇಡೀ ಜಗತ್ತು ಅನ್ನೋದು ಒಂದು ಅಶ್ವತ್ಥ ವೃಕ್ಷ ಅಂತ ಭಾವಿಸ್ಕೊಂಡ್ರೆ ನೀವು ಇಡೀ ಬ್ರಹ್ಮಾಂಡವೇ ಒಂದು ವೃಕ್ಷ ಅಂತ ಭಾವಿಸ್ಕೊಂಡ್ರೆ ಆ ವೃಕ್ಷಕ್ಕೆ ಸಂಬಂಧ ಪಡೆದೇದ್ದಂತೆ ಪ್ರತ್ಯೇಕವಾದ ಮೂಲದಂತೆ ಆಧಾರಸ್ತಂಭನಾಗಿ ಭೂಮಿಯಂತೆ ಆಧಾರಸ್ತಂಭನಾಗಿ ಇರುವವನು ಭಗವಂತ ಅಂತ ಹೇಳಿದ್ರು ಸತ್ವಾದಿಯುಕ್ತೆ ಚಿತ್ರದ ಪ್ರಕೃತಿ ಮೂಲ ಭಾಗವತ್ ಜೊತೆಗೆ ಇನ್ನೊಂದು ಮೂಲ ಅಂತ ಕರೆಸ್ಕೊಳ್ಳೋದು ಯಾವುದು ಅಂದರೆ ಇದನ್ನೆಲ್ಲ ನಿಯಮನ ಮಾಡತಕ್ಕಂಥವಳು ನಿಯಾಮಕಳಾಗಿ ಇಡೀ ಬ್ರಹ್ಮಾಂಡ ಎಂಬ ಸಂಸಾರ ಎಂಬ ವೃಕ್ಷಕ್ಕೆ ನಿಯಾಮಕಳಾಗಿ ಇರುವವಳು ಯಾರು ಅಂದರೆ ಅವಳು ಕೂಡ ಇದಕ್ಕೆ ಸಂಬಂಧ ಪಡದಂತೆಯೇ ಹೊರಗಡೆನೇ ಇದ್ದುಕೊಂಡು ನಿಯಾಮಕಳಾದವಳು ಚಿತ್ ಪ್ರಕೃತಿ ಈ ಪ್ರಕೃತಿಗೆ ಅಭಿಮಾನಿಯಾದ ದೇವತೆ ಲಕ್ಷ್ಮೀದೇವಿ ಆದ್ದರಿಂದ ಲಕ್ಷ್ಮೀದೇವಿಯೂ ಕೂಡ ಇಡೀ ಬ್ರಹ್ಮಾಂಡವನ್ನು ನಿಯಮನ ಮಾಡ್ತಾಳೆ ಆದರೆ ಅವಳು ಸ್ವತಂತ್ರವಾಗಿ ನಿಯಮನ ಮಾಡೋಲ್ಲ ಭಗವಂತ ಆತ ನಿಯಮನ ಮಾಡ್ತಾನೆ ಇಡೀ ಪ್ರಕೃತಿಯನ್ನು ನಿಯಮನ ಮಾಡೋದ್ರ ಜೊತೆಗೆ ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿಯನ್ನು ನಿಯಮನ ಮಾಡ್ತಾನೆ ಸ್ವತಂತ್ರನಾಗಿ ಮಾಡ್ತಾನೆ ಅದು ಭಗವಂತ ಭಗವಂತನಿಗೆ ಅಧೀನಳಾಗಿ ಅಸ್ವತಂತ್ರಳಾಗಿ ಇಡೀ ಸಂಸಾರ ಎಂಬತಕ್ಕಂಥ ಜಗದ್ವೃಕ್ಷವನ್ನು ಬ್ರಹ್ಮಾಂಡವನ್ನು ನಿಯಮನ ಮಾಡುವವಳು ಭಗವಂತನ ಅನತಿಯಂತೆ ಭಗವಂತ ಕೊಟ್ಟ ಶಕ್ತಿಯನ್ನು ಉಪಯೋಗಿಸಿಕೊಂಡು ಮಾಡುವವಳು ಲಕ್ಷ್ಮೀದೇವಿ ಆದ್ದರಿಂದ ಲಕ್ಷ್ಮೀದೇವಿ ಮತ್ತು ಭಗವಂತ ಇಬ್ಬರು ಸಮಾನವಾಗಿ ಒಂದೇ ರೀತಿಯಾಗಿದ್ದಾರೆ ಅಂತ ನಾವು ಹೇಳೋಲ್ಲ ಹೇಳಿದರೆ ಇಬ್ಬರು ಯಾಕೆ ಬೇಕಾಗಾದರೆ ಒಬ್ಬರು ಸಾಕಾಗಲ್ವೇ ಅಂತ ಅನಿಸುತ್ತೆ ಹಾಗಲ್ಲ ಅದಕ್ಕೋಸ್ಕರ ಆನಂತರ ಚಿತ್ ಪ್ರಕೃತಿ ಇದೆ ಆ ಪ್ರಕೃತಿ ಅನ್ನೋದು ಬೀಜದ ಸ್ಥಾನದಲ್ಲಿದ್ದುಕೊಂಡು ವೃಕ್ಷಕ್ಕೆ ಅದೂ ಮೂಲ ಅಂತ ಕರೆಸ್ಕೊಂಡಿದೆ ಬೇರುಗಳ ಸ್ಥಾನದಲ್ಲಿ ಇರತಕ್ಕಂಥ ಸತ್ವಗುಣ ರಜೋಗುಣ ತಮೋಗುಣಗಳು ಇದೂ ಕೂಡ ಒಂದು ದೃಷ್ಟಿಯಿಂದ ವೃಕ್ಷಕ್ಕೆ ಸಂಬಂಧಪಟ್ಟಂತೆ ಮೂಲ ಅಂತ ಕರೆಸ್ಕೊಂಡಿದೆ ಆದ್ದರಿಂದ ಊರ್ಧ್ವ ಮೂಲಂ ಅಂತ ಇಷ್ಟು ಹೇಳ್ದಂಗಾಯಿತು ಆದ್ದರಿಂದ ಅತ್ರ ಅತಿ ಚಿಚಿತ್ ಉದ್ಯೋಗ ವೃಕ್ಷವತ್ಸಂ ಪೃಥಿವೀದೇವತಾವತ್ ಹರಿಹೀ ಪೃಥಿವಿಯಂತೆ ಪೃಥಿವೀ ಭೂದೇವಿಯಂತೆ ಹರಿ ಇದ್ದಾನೆ ಮೃದ್ವತ್ ಅಚೇತನ ಮಣ್ಣಿದೆ ಆ ಮಣ್ಣಿನಂತೆ ಅಚೇತನ ಪ್ರಕೃತಿ ಇದೆ ಮಣ್ಣಿನಂತೆ ಅಚೇತನ ಪ್ರಕೃತಿ ಅಂದರೆ ಅಚೇತನ ಪ್ರಕೃತಿ ಅಂದರೆ ಜಡ ಪ್ರಕೃತಿ ಚೇತನ ಪ್ರಕೃತಿ ಲಕ್ಷ್ಮೀದೇವಿ ನಿಜ ಜಡ ಪ್ರಕೃತಿ ಯಾವುದು ಅಂದರೆ ನಮ್ಮ ಕಣ್ಣಿಗೆ ಎದುರು ಕಾಣ್ತಿರತಕ್ಕಂಥ ಬೆಟ್ಟ ಗುಡ್ಡ ಮರ ಬಳ್ಳಿಗಳು ಇಡೀ ಪ್ರಪಂಚ ಏನು ಕಾಣಿಸ್ತಾ ಇದೆ ಪಾಂಚಭೌತಿಕವಾದ್ದು ಇದೆಲ್ಲ ಜಡ ಪ್ರಕೃತಿ ಈ ಜಡ ಪ್ರಕೃತಿಯೂ ಕೂಡ ಮೂಲವಾಗಿದೆ ಇಡೀ ಬ್ರಹ್ಮಾಂಡಕ್ಕೆ ಅಂದರೆ ಜಡ ಪ್ರಕೃತಿ ಇಲ್ಲದೆ ಬ್ರಹ್ಮಾಂಡದ ಸೃಷ್ಟಿ ಆಗೋಕ್ಕೆ ಸಾಧ್ಯ ಇಲ್ಲ ಅದು ಮೂಲ ಆದರೆ ಅದು ಯಾವ ರೀತಿಯಾಗಿ ಮೂಲ ಆದರೆ ಅಂದರೆ ಮಣ್ಣಿನಂತೆ ಮೂಲ ಅದು ಮಣ್ಣಿರುತ್ತೆ ಒಬ್ಬ ಒಬ್ಬ ಕುಲಾಲ ಇದ್ದಾನೆ ಕುಲಾಲ ಅಂದರೆ ಮಡಕೆ ಮಾಡುವಂಥ ಒಬ್ಬ ವ್ಯಕ್ತಿ ಆ ಮಡಕೆ ಮಾಡೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಮಣ್ಣು ತರ್ತಾನೆ ನೀರು ತರ್ತಾನೆ ಎಲ್ಲ ತೊಂದ ಮಣ್ಣನ್ನೆಲ್ಲ ಕಲಸ್ದ ಹದ ಮಾಡಿಕೊಂಡ ಆನಂತರ ಒಂದು ಚಕ್ರ ತೊಗೊಂಬಂದ ಆ ಚಕ್ರದ ಮೇಲಿಟ್ಟು ಒಂದು ಮಡಕೆಯನ್ನು ಮಾಡ್ತಾನೆ ಹಾಗೆ ಮಾಡಬೇಕಾದ್ರೆ ಆ ಮಡಕೆ ಮಾಡುವ ಕುಂಭಕಾರ ಇದಾನಳ ಕುಂಭಾರ ಇದಾನಳ ಅವನನ್ನು ನಾವು ಕುಂಬಾರ ಅಂತ ಕರಿತೀವಲ್ಲ ಆ ಕುಂಬಾರ ಅವನಿಗೂ ಮಡಕೆಗೂ ಮಡಿಕೆಯನ್ನು ಮಾಡೋದಕ್ಕೆ ಆತ ನಿಮಿತ್ತ ಕಾರಣ ಅಷ್ಟೇನೆ ಅವನ ಯಾವ ಅಂಶವೂ ಮಡಿಕೆಯಲ್ಲಿ ಬರೋಲ್ಲ ಆದರೆ ಮಣ್ಣಿದೆಯಲ್ಲ ಅದು ಮುದ್ದೆ ಮುದ್ದೆಯಾಗಿದ್ದ ಬಿದ್ದಿದ್ದ ಮಣ್ಣು ಅದು ಮಡಿಕೆಯ ಆಕಾರವನ್ನು ತಾಳುತ್ತೆ ಅದೇ ಪರಿಣಾಮವನ್ನು ಹೊಂದುತ್ತೆ ಆದ್ದರಿಂದ ಮೃತ್ತಿಗೆ ನಾವು ಘಟವನ್ನು ಕುರಿತು ಆ ಮಡಿಕೆಗೆ ಮಣ್ಣು ಏನು ಕಾರಣ ಅಂತ ಕರಿತೀವಿ ಅಂದರೆ ಶಾಸ್ತ್ರೀಯವಾಗಿ ಉಪಾದಾನ ಕಾರಣ ಅಂತ ಕರಿತೀವಿ ಅಂದರೆ ಮಣ್ಣೇ ಮಡಿಕೆಯಾಗಿ ಪರಿಣಾಮವನ್ನು ಹೊಂದುತ್ತೆ ಆದರೆ ಅದನ್ನು ಮಾಡುವವನು ದೂರ ನಿಂತು ಮಾಡುವವನು ಅದರ ಪೂರ್ತಿ ನಿಯಂತ್ರಣವನ್ನು ಇಟ್ಟುಕೊಂಡಂಥ ವ್ಯಕ್ತಿ ಆತ ಕುಲಾಲ ಅವನೇ ಮಡಿಕೆ ಮಾಡುವ ಕುಂಬಾರ ಅದು ಭಗವಂತ ಆನಂತರ ಅದಕ್ಕೆ ಸಹಕಾರಿಯಾದ ಕಾರಣಗಳು ಬೇಕಾದಷ್ಟು ಇರುತ್ತವೆ ಆದರೆ ನೀರು ಚಕ್ರಗಳು ಇದೆಲ್ಲ ಬೇಕು ಅದಕ್ಕೆ ಜೊತೆಗೆ ಮಣ್ಣು ತರೋದಕ್ಕೆ ಬೇಕಾದ ವಾಹನಗಳು ಬೇಕು ಇದೆಲ್ಲವೂ ಸಹಕಾರಿಗಳು ಇದೆಲ್ಲ ಅವುಗಳಂತೆ ಬೇರೆ ಬೇರೆ ತತ್ವಗಳು ಇಲ್ಲಿ ಅಡಕ್ಕೊಂಡು ಕೂತ್ಕೊಂಡಿವೆ ಅದನ್ನೇ ಹೇಳ್ತಾ ಇದ್ದಾರೆ ವೃಕ್ ಮೃದ್ವದಚೇತನ ಉತ್ತಮತ್ವಾತು ಮೂಲ ನಮ್ಮ ಊರ್ಧ್ವ ಮೂಲ ಸ್ವಯಂ ಸ್ಮೃತಃ ಆದ್ದರಿಂದ ಯಾವುದು ಅಂದರೆ ಮರ ಬೆಳೆಯೋದಕ್ಕೆ ಬ್ರಹ್ಮಾಂಡ ಎಂಬ ಮರ ಬೆಳೆಯೋದಕ್ಕೆ ಮೂಲವಾದದ್ದು ಯಾವುದು ಅಂದರೆ ಬೀಜನೂ ಹೌದು ಬೇರುಗಳು ಹೌದು ಪ್ರಕೃತಿ ತತ್ವೂ ಹೌದು ಆ ಪ್ರಕೃತಿಯಲ್ಲೇ ಬೇರುಗಳು ಸತ್ವಗುಣ ರಜೋಗುಣ ತಮೋಗುಣಗಳು ಇದೆ ನಿಜ ಬೀಜ ಇದೆ ಜಡ ಪ್ರಕೃತಿ ಇದೆ ನಿಜ ಈ ಮೂಲ ಅಂತ ಯಾವುದು ಕರೆಸ್ಕೊಳ್ಳುತ್ತೆ ಅದಕ್ಕೆ ನಿಯಾಮಕಲಾಗಿ ಚೇತನ ಪ್ರಕೃತಿ ಅಂತಿದ್ದಾಳೆ ಈ ಮೂರು ಮೂಲಗಳಿಗೂ ಮೂಲನಾಗಿರ್ತಕ್ಕಂಥವನು ಯಾರು ಅಂದರೆ ಭಗವಂತ ಆದ್ದರಿಂದ ಮೂಲಗಳಿಗೂ ಮೂಲನಾದ್ದರಿಂದ ಅವನು ಉತ್ತಮ ಅಂತ ಕರೆಸ್ಕೊಂಡು ಆದ್ದರಿಂದ ಊರ್ಧ್ವ ಮೂಲಂ ಅಂತ ಅವನಿಗೆ ಮಾತ್ರ ತುಂಬ ಊರ್ಧ್ವ ಆದ ಮೂಲ ಅವನು ಅವನೇ ಊರ್ಧ್ವ ಅವನೇ ವಿಷ್ಣು ಅಂತ ಅದಕ್ಕೋಸ್ಕರ ಹೇಳಿದ್ದು ನೀಚಾಸ್ತದೋ ಮಹದ ಅಹಂ ಬುದ್ಧಯೋ ಭೂತ ಸಂಯುತಾ ಅದಕ್ಕಿಂತ ನೀಚವಾದದ್ದು ಯಾವುದು ಪ್ರಕೃತಿಯಿಂದ ಉತ್ಪನ್ನವಾದದ್ದು ಮಹತ್ತತ್ವ ಅಹಂಕಾರ ತತ್ವ ಬುದ್ಧಿತತ್ವ ಅಂದ್ವಿ ಅಹಂಕಾರ ತತ್ವದಿಂದಲೇ ಉತ್ಪನ್ನವಾದದ್ದು ಪಂಚಭೂತಗಳು ಅಂತಂದ್ವಿ ಈ ಎಂಟು ತತ್ವಗಳು ಕೂಡ ಶಾಖೆಯ ಸ್ಥಾನದಲ್ಲಿ ಇದೆ ಊರ್ಧ್ವ ಮೂಲಂ ಅಧಃ ಅಂದರು ಆದ್ದರಿಂದ ಈ ಶಾಖೆಗಳ ಸ್ಥಾನದಲ್ಲಿರೋದು ಯಾವುದಪ್ಪ ಅಂತಂದರೆ ಮಹತ್ತತ್ವ ಅಹಂಕಾರ ತತ್ವ ಮತ್ತು ಪಂಚಭೂತಗಳು ಬುದ್ಧಿ ತತ್ವ ಇದು ಶಾಖೆಗಳ ಸ್ಥಾನದಲ್ಲಿ ಇರುವಂಥದ್ದು ಅಂತಂದರು ನೀಚಾಸ್ತೋ ಮಹದಹಂ ಭೂತ ಸಂಯುತಾ ಶಾಖಾ ಛಂದಾಂಸಿ ಪರಿಣಾಮಿ ಎಲೆಗಳು ಅಂದರೆ ಯಾವುದು ಅದೇ ವೇದಗಳು ನಾಲ್ಕು ವೇದಗಳು ಎಲೆಗಳ ಸ್ಥಾನದಲ್ಲಿದೆ ಎಂದ್ವಿ ಇದರಲ್ಲಿ ಅಂದರೆ ಕಾಮ ಮತ್ತು ಮೋಕ್ಷ ಅನ್ನೋ ಎರಡು ಫಲಗಳು ಇದರಲ್ಲಿ ಇವೆ ಅಂತ ಅವುಗಳನ್ನೆಲ್ಲ ಸ್ಪಷ್ಟವಾಗಿ ನಾವು ಮೊದಲನೇ ಶ್ಲೋಕದ ಅರ್ಥವನ್ನು ಮಾಡಿಕೊಂಡ್ವಿ ಎರಡನೇ ಶ್ಲೋಕಕ್ಕೆ ಹೋಗ್ತಾ ಇದ್ದೇವೆ ಅದಕ್ಕೆ ಮುಂಚೆ ಮತ್ತೊಮ್ಮೆ ಮೊದಲನೇ ಶ್ಲೋಕವನ್ನು ಪಠನ ಮಾಡ್ತಾ ಇದ್ದೇನೆ

ಯಾಕೆ ಅಂದರೆ ಇದರಲ್ಲಿ ನಾವು ಎಲ್ಲ ತತ್ವೂ ಸೇರಿಸ್ಬಿಟ್ವಿ ಈಗ ಪ್ರಕೃತಿಯನ್ನು ಸೇರಿಸಿದ್ದೇವೆ ಪ್ರಕೃತಿಗೆ ಅಭಿಮಾನದ ಲಕ್ಷ್ಮಿಯನ್ನು ಸೇರಿಸಿದ್ದೇವೆ ಸತ್ವಗುಣ ರಜೋಗುಣ ತಮೋಗುಣಗಳನ್ನು ಸೇರಿಸಿದ್ದೇವೆ ಇದೆಲ್ಲದಕ್ಕೂ ಮೂಲ ಕಾರಣನಾದವನು ಭಗವಂತ ಊರ್ಧ್ವಾ ಅಂಥೇಳಿ ಅವನ ಬಗ್ಗೆ ಪರಿಜ್ಞಾನ ಬೇಕು ಅಂತ ಹೇಳಿದ್ದೇವೆ ಮಹತ್ತತ್ವ ಅಹಂಕಾರ ತತ್ವ ಪಂಚಭೂತಗಳು ಅವುಗಳ ವಿಕಾರಗಳು ಇದೆಲ್ಲದರ ಪರಿಜ್ಞಾನ ಬೇಕು ಅಂತ ಹೇಳಿದಾಗ ಇಡೀ ಜಗತ್ತಿನ ಸುಸ್ಪಷ್ಟವಾದ ಜ್ಞಾನ ನಮಗೆ ಬೇಕು ಅಂತ ಹೇಳ್ದಂಗೆ ಆಯಿತು ಹೀಗೆ ಬೇಕು ಅಂದಾಗ ಭಗವಂತನು ಸೇರಿಕೊಂಡ ಆದ್ದರಿಂದ ಭಗವಂತನ ಮಹಿಮೆ ಏನು ಅಂತ ಗೊತ್ತಾಗತ್ತೆ ನಮಗೆ ಆವಾಗ ನಮಗೆ ಸಕಲ ವೇದಾರ್ಥ ಜ್ಞಾನವಾಯಿತು ಆದರೆ ನಾವು ಮೋಕ್ಷಕ್ಕೆ ಭಾಗಿಗಳಾಗ್ತೇವೆ ಅಂತ ಈ ಮೊದಲನೇ ಶ್ಲೋಕವೇ ನಮ್ಮನ್ನು ಮೋಕ್ಷದ ಅಂಚಿಗೆ ನಮ್ಮನ್ನು ತಲುಪಿಸಿದೆ ಹಾಗೆ ಭಾವಿಸ್ಕೊಳ್ಬೇಕು ಆದ್ದರಿಂದ ಅಂಥ ನಾಮಕನಾಗಿರತಕ್ಕಂಥ ಭಗವಂತ ಇದ್ದಾನೆ ಲಕ್ಷ್ಮೀದೇವಿ ನಿಯಾಮಕಳಿದ್ದಾಳೆ ಅವಳಲ್ಲಿ ಪ್ರಾರ್ಥನೆ ಮಾಡೋಣ ಮಾಡಿಕೊಂಡು ಈ ಇಡೀ ಸಮಗ್ರವಾದ ಜಗದ್ವೃಕ್ಷದ ಪರಿಜ್ಞಾನವನ್ನು ಸುಸ್ಪಷ್ಟವಾಗಿ ನಮ್ಮ ಮನಸ್ಸಿಗೆ ತಂದುಕೊಡು ಅಂತ ಕೇಳಿಕೊಳ್ತಾ ನಾವು ಈ ಸಂಚಿಕೆಯನ್ನು ಮುಗಿಸೋಣ ಜೊತೆಗೆ ಮುಂದಿನ ಸಂಚಿಕೆಗೆ ನಾವು ಹೊರಡಬೇಕು ಮತ್ತೆ ಮುಂದಿನ ಶ್ಲೋಕದತ್ತ ಪದಾರ್ಪಣೆಯನ್ನು ಮಾಡೋಣ ನಮ್ಮೆಲ್ಲರಿಗೂ ಕೂಡ ಶ್ರೀನಿವಾಸ ಆ ಶಕ್ತಿಯನ್ನು ದಯಪಾಲಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಇದೀಗ ನಾವು ಶ್ಲೋಕಗಳ ಪಾರಾಯಣವನ್ನು ಮಾಡೋಣ ಮನೆಯಲ್ಲಿ ಕುಳಿತಂಥ ತಾವೆಲ್ಲರೂ ಪುಸ್ತಕಗಳನ್ನು ತೆರೆದಿಟ್ಕೊಳ್ಳ್ರಿ ಶ್ಲೋಕಗಳನ್ನು ಹೇಳ್ಕೊಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ತಾವು ಪಠನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ

असतता कर्मानुबंधीनी, कर्मानु मनुष्यलोके नमस्े हतोप्य ना तो न चादर्न चंप्रति अश्वत्थमेनम् सुविरूढमूलम् अश्वत्थमेन सुविरूढमूलम् असङ्गशस्त्रेण दृढेन छित्त्वा असङ्ग शस्त्रेण दृढेन छित्त्वा ततः पदम् तत्परिमार्गितव्यम् यस्मिन् गता न निवर्तन्ति भूयः न निवर्तन्ति भूयः तमेव चाद्यम् तमेव चाद्यम् पुरुषं प्रपद्ये पुरुषं प्रपद्ये यतः प्रवृत्तिः यतः प्रवृत्तिः प्रसृता पुराणी प्रसृता पुराणी निर्माणमोहा निर्माणमोहा संग जीता संगदोषा संग जीता अध्यात्म नित्या अध्यात्म नित्या विनिवृत्त कामा विनिवृत्त कामा हा विमुक्ता द्वंद्वायीर विमुक्ता सुखा दुख का सम नहीं ही सुखा दुख पदमव्ययम् तत् न तद्भासय सूर्यो न शशाङ्को न पावकः यद्गत्वाननिवर्तन्ते तद्धामपरमं मम

विधिमाकम्‌ गामा विश्च भूतानि गामा विश्च भूतानि धारयाम्‌ यहमो जसा धारयाम्‌ यहमो जसा पुष्णामिच्छु शधि सर्वाहा पुष्णामिच्छु शधि सर्वाहा सोमु भूतवा रसात्मकः सोमो भूत्वा रसात्मकः

पचाम्यन्नम चतुर्विधम् पचाम्यन्नम चतुर्विधम् सर्वस्य चाहम् हृदि सन्निविष्टः सर्वस्य चाहम् हृदि सन्निविष्टः मत्तस्मृतिः मत्तस्मृतिः ज्ञानमपोहनं च ज्ञानमपोहनं च वेदैश्च सर्वैः वेदैश्च सर्वैः

ऊटस्थो अक्षर उच्यते उत्तमः पुरुषस्त्वन्यः पुरुषस्त्वन्यः परमात्मेत्युदाहृतः परमात्मे यो लोकत्रयमाविश्य

सर्वभावेन भारत सर्वभावेन भारत इति गुह्यतमं शास्त्रम् इति गुह्यतमं शास्त्रम् इदमुक्तं मया नघ इदमुक्तं मया नघ एतद् बुद्ध्वा बुद्धिमान् स्यात् एतद् बुद्ध्वा बुद्धिमान् स्यात् कृतकृत्यश्च भारत कृतकृत्यश्च भारत इति श्रीमद्भगवद्गीतासु उपनिषत्सु ब्रह्मविद्यायाम् योगशास्त्रे श्रीकृष्णार्जुनसंवादे कृष्णार्जुनसंवादे पुराणपुरुषोत्तमयोगो नाम ಪಂಚದಶೋಧ್ಯಾಂಶೋ ಎಲ್ಲ ಶ್ಲೋಕಗಳನ್ನು ಹದಿನೈದನೇ ಅಧ್ಯಾಯದ ಶ್ಲೋಕಗಳನ್ನು ಪಾರಾಯಣ ಮಾಡಿದ್ದೀವಿ ಭಗವದ್ಗೀತೆಯ ಅಂತಿಮ ಶ್ಲೋಕವನ್ನು ಹೇಳ್ತಾ ಅನಂತರದಲ್ಲಿ ನಾವು ಪಠನ ಮಾಡಿದ ಸಂದರ್ಭದಲ್ಲಿ ನಮ್ಮಿಂದ ಜ್ಞಾತಾಜ್ಞಾತವಾಗಿ ಉಂಟಾದ ದೋಷಗಳನ್ನು ಪರಿಮಾರ್ಜನೆ ಮಾಡುವಂತಲೂ ಭಗವಂತನೊಂದಿಗೆ ಕೇಳಿಕೊಳ್ಳೋಣ ಅವನಿಗೆ ಎಲ್ಲವನ್ನು ಸಮರ್ಪಣೆ ಮಾಡೋಣ ಜೊತೆಗೆ ಸಮಗ್ರ ಪ್ರಪಂಚದಲ್ಲಿ ಈ ಭಗವದ್ಗೀತೆಯ ಪಾರಾಯಣವನ್ನು ಮಾಡ್ತಾ ಇರೋದರಿಂದ ಇದರ ಪ್ರವಚನವನ್ನು ಕೇಳ್ತಾ ಇರೋದರಿಂದ ಉಂಟಾದಂಥ ಪುಣ್ಯದ ರಾಶಿಯಿಂದ ಸಮಸ್ತ ಜಗತ್ತಿಗೆ ಮಂಗಲವಾಗಲಿ ಅಂತಲೂ ಪ್ರಾರ್ಥನೆಯನ್ನು ಮಾಡೋಣ

ನಾರಾಯಣ ನಮೋಸ್ತುತೆ ಕೈಗಳನ್ನು ಮುಗಿದುಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡೋಣ ಕಯೇನವಾಚ ಮನಸೇಂದ್ರಿಯೈರ್ವಾ ಬುದ್ಧತ್ಮನಾ ಪ್ರಕೃತಿ ಸ್ವಭಾವ ಕೋಮಿ सकलं परस्मै सकलं परस्मै नारायणाय इति समर्पयामि समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् भवेत् मा कश्चित् भवेत् श्रियः कान्ताय कल्याण निधये श्रियः कान्ताय कल्याण निधये निधये अर्थीनाम, निधये अर्थिनाम्